ಹೇ ವಾಟ್ಸ್ ಅಪ್ ಗೈಸ್, ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ ಗೈಸ್, ರಿಗಾರ್ಡಿಂಗ್ ಏಳನೇ ಒಂದು ಪೇ ಸ್ಕೇಲ್ಗೆ. ಸೊ ರಾಜ್ಯ ಸರ್ಕಾರಿ ನೌಕರರ ಒಂದು ಬಹುದಿನದ ಬೇಡಿಕೆಯಾಗಿತ್ತು, ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ನಮಗೂ ಕೂಡ ವೇತನವನ್ನು ಕೊಡಬೇಕು ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ತುಂಬ ಇಂಪಾರ್ಟೆಂಟ್ ಸ್ಟೆಪ್ನ ತೊಗೊಂಡಿದ್ದಾರೆ ಕರ್ನಾಟಕ ರಾಜ್ಯ ನೌಕರರ ಸಂಘದ ರಾಷ್ಟ್ರಾಧ್ಯಕ್ಷ ಷಡಾಕ್ಷರಿ ಅವರು. ಸೊ ಬೇಸಿಕಲಿ ಒಂದು ಕಂಪ್ಲೀಟ್ ಲೆಟರ್ನ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಬರೆದಿದ್ದಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಸೊ ಏನೆಲ್ಲ ಈ ಒಂದು ಪತ್ರದಲ್ಲಿ ಬರೆದಿದ್ದಾರೆ, ತುಂಬ ದೊಡ್ಡ ಪತ್ರ ಇದೆ ಗೈಸ್, 15 ಪೇಜ್ನ ಒಂದು ಪತ್ರವನ್ನು ಇವರು ಬರೆದಿದ್ದಾರೆ. ಸೊ ಇದರಲ್ಲಿ ಯಾವ ರೀತಿ ಹೆಚ್ಚಿನ ಒಂದು ಬೊಕ್ಕಸಕ್ಕೆ ಒಂದು ಯಾವ ರೀತಿ ಹಣ ಜಾಸ್ತಿ ಹೋಗುತ್ತೆ, ಆಮೇಲೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ, ಯಾವೆಲ್ಲ ರಾಜ್ಯಗಳು ಆಲ್ರೆಡಿ ಕೊಡ್ತಿದೆ. ಸೊ ನಮ್ಮ ದೇಶದಲ್ಲಿ ಆಲ್ರೆಡಿ 25 ರಾಜ್ಯದಲ್ಲಿ ಕೊಡ್ತಿದ್ದಾರೆ ಗೈಸ್, ಆ್ಯಂಡ್ 3 ರಾಜ್ಯಗಳು ಮಾತ್ರ ಉಳಿದಿದೆ. ಸೊ ಯಾವ ರೀತಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಮತ್ತು ಬೇಸಿಕ್ ಪೇ ಸ್ಕೇಲ್ನ ಯಾವ ರೀತಿ ಇನ್ಕ್ರೀಸ್ ಮಾಡಲಾಗುತ್ತೆ ಅಂತ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಸೊ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಗೈಸ್, ಆ್ಯಂಡ್ ಎಲ್ಲ ಸರ್ಕಾರಿ ನೌಕರರ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಈ ಒಂದು ಲೆಟರ್ ಸ್ಟಾರ್ಟ್ ಆಗೋದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಅಫಿಷಿಯಲ್ ಲೆಟರ್ ಇದೆ ಗೈಸ್. ಸೊ 2022-23 ಸಾಲಿನ ಆಯವ್ಯಯ ಮಂಡನೆ ಪೂರ್ವಭಾವಿ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಸಮರ್ಪಿಸಿದ ಮನವಿ. ಇದೊಂದು ಮನವಿ ಪತ್ರವಾಗಿರುತ್ತೆ ಗೈಸ್, ಆ್ಯಂಡ್ ಇನ್ನೂ ಇಂಪ್ಲಿಮೆಂಟ್ ಆಗೋಕ್ಕೆ 2-3 ತಿಂಗಳು ಹೋಗ್ಬೋದು ಅಥವಾ 6 ತಿಂಗಳು ಹೋಗ್ಬೋದು. ಏನಕ್ಕಂದರೆ ಸರ್ಕಾರದ ವತಿಯಿಂದ ಎಲ್ಲ ಸಮಿತಿಯನ್ನು ರಚಿಸಿ ಅದಕ್ಕೆ ಇನ್ನೊಂದಿಷ್ಟು ಪ್ರಕ್ರಿಯೆಯನ್ನು ಮುಗಿಸ್ಬೇಕಾಗುತ್ತೆ. ಬಟ್ ಆ ಒಂದು ನಿಟ್ಟಿನಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು ಈ ರೀತಿ ಲೆಟರ್ನ ಸಲ್ಲಿಸೋದು. ಸೊ 25 ಫೆಬ್ರವರಿ 2022 ಸಲ್ಲಿಸಿದಂಥ ಒಂದು ಮನವಿ ಪತ್ರವಾಗಿರುತ್ತೆ. ಆ್ಯಂಡ್ ಪತ್ರ ಸ್ಟಾರ್ಟ್ ಆಗೋದು ಈ ರೀತಿ ಆಗುತ್ತೆ. ಸೊ ಅವರಿಗೆ ಶ್ರೀ ಬಸವರಾಜ ಬೊಮ್ಮಾಯಿ, ಆ್ಯಂಡ್ ವಿಷಯ ನೀವು ನೋಡ್ತಿದ್ದೀರಾ ಗೈಸ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರಿ ನೌಕರರ ಮಾದರಿಯಲ್ಲಿ ವೇತನ ಶ್ರೇಣಿ ಮತ್ತು ಭತ್ಯೆಗಳನ್ನು ಪರಿಷ್ಕರಿಸಲು ಅಧಿಕಾರಿಗಳ ವೇತನ ಸಮಿತಿ ರಚಿಸುವ ಬಗ್ಗೆ. ಇನ್ ದ ಸೆನ್ಸ್ ಅಧಿಕಾರಿಗಳ ಒಂದು ವೇತನ ಸಮಿತಿಯನ್ನು ರಚಿಸಿ ಅವ್ರ ಕಡೆಯಿಂದ ಈ ಒಂದು ಲೆಟರ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಬಸವರಾಜ ಬೊಮ್ಮಾಯಿ ಅವರಿಗೆ ಈ ಒಂದು ಲೆಟರ್ನ ಸಲ್ಲಿಸಲಾಗಿರುತ್ತೆ. ಸೊ ಇದು ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ತಾವುಗಳಾದ ರಾಜ್ಯದ ಮುಖ್ಯಮಂತ್ರಿಗಳು. ಸೊ ಜಸ್ಟ್ ಪ್ರೇಸ್ ಮಾಡೋಕ್ಕೆ ಅವರಿಗೆ, ಆಯಿತಾ. ಸೊ ಅದಾದಮೇಲೆ ನೆಕ್ಸ್ಟ್ ಕೆಳಗಡೆ ಬರ್ತಾ ಹೋದರೆ ಗೈಸ್, ನಮಗೆ ನಿರ್ವಹಿಸಿರೋ 5.20 ಲಕ್ಷ ನೌಕರರ ಹಾಗೂ ಅವರ ಕುಟುಂಬದ ಸುಮಾರು 30 ಲಕ್ಷ ಸದಸ್ಯರ ಕಲ್ಯಾಣವೇ ದೇವವಾಕ್ಯ. ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರೆಸೆಂಟಾಗಿ 5.20 ಲ್ಯಾಕ್ ಸರ್ಕಾರಿ ನೌಕರರು ಕೆಲಸ ಮಾಡ್ತಿದ್ದಾರೆ. ಸೊ ಈ ಒಂದು 3 ಪಾಯಿಂಟ್ಗಳು ಇಲ್ಲಿ ಹೈಲೈಟ್ ಮಾಡಲಾಗಿದೆಯಲ್ಲ. ಸೊ ಈ ಒಂದು ಪಾಯಿಂಟ್ಗಳು ಜಸ್ಟ್ ಬೇಸಿಕಲಿ ಏನು ಹೇಳುತ್ತೆ ಅಂದರೆ, ಪ್ರೀವಿಯಸ್ ಆಗಿ ಕರ್ನಾಟಕ ರಾಜ್ಯ ಒಂದು ಯಾವ ಇಂಪ್ಲಿಮೆಂಟೇಷನ್ಸ್ನ ಮಾಡಿದೆ ಅಂತ, ಬೇಸಿಕಲಿ ಯಾವೊಂದು ಫೆಸಿಲಿಟೀಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ರೀಸೆಂಟಾಗಿ ಇದು ಇಂಪ್ಲಿಮೆಂಟ್ ಆಗಿದೆ ನಮ್ಗೆ ಗೊತ್ತು, ಕೇಂದ್ರ ಸರ್ಕಾರಕ್ಕೆ ಸರಿಸಮಾನವಾಗಿ 3% ತುಟ್ಟಿ ಭತ್ಯೆ ಕೊಡಲಾಗಿದೆ, ಹಬ್ಬದ ಮುಂಗಡ ಎಫ್ ಎನ ಕೊಡಲಾಗಿದೆ, ರಿಕ್ತ ಸ್ಥಾನ ಆಧಾರಿತ ವರ್ಗೀಕರಣ ಬದಲಾಗಿ ಇದು ಹುದ್ದೆ ಆಧಾರಿತ ವರ್ಗೀಕರಣ ಕೊಟ್ಟಿದ್ದಾರೆ. ಇದರಿಂದ ಬಡ್ತಿಯನ್ನು ಒಂದು ಸ್ವಲ್ಪ ಬೇಗ ಸಿಗುತ್ತೆ ಎಲ್ಲ ನೌಕರರಿಗೆ. ಫೈನ್. ಸೊ ಈ ಒಂದು 3 ಪಾಯಿಂಟ್ಸ್ನ ಇಂಪ್ಲಿಮೆಂಟ್ ಆಲ್ರೆಡಿ ಮಾಡಲಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಕೇಂದ್ರ ಸರ್ಕಾರಿ ನೌಕರರಿಗೆ ಸಮಾನವಾದ ವೇತನ ಹಾಗೂ ಭತ್ಯೆಗಳ ಪರಿಷ್ಕರಣೆ. ಸೊ ಈ ಒಂದು ಲೆಟರಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗಿದ್ದಾರೆ. ಇವಾಗ ಕೇರಳ ಮತ್ತು ಕರ್ನಾಟಕವನ್ನು ಇಲ್ಲಿ ಕಂಪ್ಯಾರಿಸನ್ ಮಾಡಿ ತೋರಿಸಿದ್ದಾರೆ ಗೈಸ್. ಇನ್ ದ ಸೆನ್ಸ್ ಕೇರಳದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅದಕ್ಕೆ ಅನುಗುಣವಾಗಿ ಎಷ್ಟು ಜಾಬ್ಸ್ಗಳನ್ನು ಅವರು ಕ್ರಿಯೇಟ್ ಮಾಡಿದ್ದಾರೆ ರಾಜ್ಯ ಸರ್ಕಾರದವರು. ಆ್ಯಂಡ್ ಕರ್ನಾಟಕದ ಜನಸಂಖ್ಯೆ ಎಷ್ಟು ಮತ್ತು ಅದಕ್ಕೆ ಅನುಗುಣವಾಗಿ ಎಷ್ಟು ಜಾಬ್ಸ್ಗಳು ಕ್ರಿಯೇಟ್ ಆಗಿದೆ ಕರ್ನಾಟಕದಲ್ಲಿ ಅಂತ ಒಂದು ಕಂಪ್ಯಾರಿಸನ್ ತೋರಿಸ್ತಿದ್ದಾರೆ. ಸೊ ನೀವು ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಜನಸಂಖ್ಯೆ 3.35 ಕೋಟಿ ಇದೆ, ಆ್ಯಂಡ್ ಮಂಜೂರಾದ ಹುದ್ದೆಗಳ ಸಂಖ್ಯೆ 5.21 ಲಕ್ಷ ಇದೆ. ಓಕೆ. ಸೊ 3 ಕೋಟಿ ಜನರಿಗೆ 5.21 ಲಕ್ಷ ಹುದ್ದೆಗಳನ್ನು ಇಲ್ಲಿ ಮಂಜೂರು ಮಾಡಲಾಗಿದೆ. ಆ್ಯಂಡ್ ಕರ್ನಾಟಕ ರಾಜ್ಯದಲ್ಲಿ ಜನಸಂಖ್ಯೆ 6.10 ಕೋಟಿ ಇರುತ್ತೆ, ಅದಕ್ಕೆ 7.63 ಲಕ್ಷ ಹುದ್ದೆಗಳನ್ನು ಇಲ್ಲಿ ಕ್ರಿಯೇಟ್ ಮಾಡಲಾಗಿದೆ, ರೈಟ್. ಬಟ್ ಆದರೆ ಇಲ್ಲಿ ಕಂಪ್ಯಾರಿಸನಲ್ಲಿ ಒಂದು ನೋಡ್ಬೋದು ಗೈಸ್, ನಮ್ಮ ಜನಸಂಖ್ಯೆ ಆಲ್ಮೋಸ್ಟ್ ಕೇರಳಕ್ಕಿಂತ ಡಬಲ್ ಇದೆ, ಬಟ್ ಹುದ್ದೆಗಳು ಡಬಲ್ ಆಗಿಲ್ಲ. ಸೊ 10 ಲಕ್ಷ ಆದರೂ ಹುದ್ದೆಗಳು ಇರಬೇಕಿತ್ತು, ಬಟ್ ಅಷ್ಟು ಆಗಿಲ್ಲ. ಅದನ್ನು ಕೂಡ ಇಲ್ಲಿ ಅವರು ಹೇಳಿದ್ದಾರೆ, ಕೇರಳ ರಾಜ್ಯಕ್ಕೆ ಹೋಲಿಸಿದರೆ ಕರ್ನಾಟಕ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಇನ್ನೂ ಹೆಚ್ಚುವರಿ ಹುದ್ದೆಗಳ ಮಂಜೂರಾತಿ ಅವಶ್ಯಕತೆ ಇತ್ತು. ಸೊ ಇದೊಂದು ಪಾಯಿಂಟನ್ನು ನಮ್ಮ ಮುಖ್ಯಮಂತ್ರಿಯವರಿಗೆ ಇದನ್ನು ತಿಳಿಸಿಕೊಟ್ಟಿದ್ದಾರೆ. ಏನಕ್ಕಂದರೆ ಗೊತ್ತಿರಬೇಕು, ಹೇಳಬೇಕಾಗುತ್ತೆ, ರೈಟ್. ಸೊ ರಾಜ್ಯದಲ್ಲಿ ವೃಂದವಾರು ಮಂಜೂರಾದ ಹುದ್ದೆಗಳ ಸಂಖ್ಯೆ ಗ್ರೂಪ್ ಎನಲ್ಲಿ ನೋಡಿ, ಒಟ್ಟು ಮಂಜೂರಾದದ್ದು 27, ಕಾರ್ಯನಿರ್ವಹಿಸುತ್ತಿರುವುದು 18,000, ಒಟ್ಟು ಖಾಲಿ ಹುದ್ದೆಗಳು 8,000 ಇದೆ. ಆ್ಯಂಡ್ ಗ್ರೂಪ್ ಬಿನಲ್ಲಿ 19,000 ಹುದ್ದೆಗಳು ಖಾಲಿ ಇದ್ದರೆ ಗ್ರೂಪ್ ಸಿನಲ್ಲಿ, ಸೊ KPSCಯಿಂದ ರಿಕ್ರೂಟ್ಮೆಂಟ್ ನಡೆಯೋದ್ರಿಂದ ತುಂಬಾ ಹುದ್ದೆ ಮಾಡ್ಕೊಳ್ಳೋಕ್ಕೆ ಲೇಟ್ ಆಗುತ್ತೆ. ಸೊ ಅದಕ್ಕೆ ಇದರಲ್ಲಿ ತುಂಬ ಜಾಸ್ತಿ ಖಾಲಿ ಇದೆ, 1,50,000 ಹುದ್ದೆಗಳು ಇಲ್ಲಿ ಖಾಲಿ ಇರುತ್ತೆ.
ಕೆ ಪಿ ಎಸ್ ಸಿ ಕಡೆಯಿಂದ ರಿಕ್ರೂಟ್ಮೆಂಟ್ ನಡೆಯುತ್ತೆ ಸಿಗೆ. ಸೊ ಡಿನಲ್ಲಿ 70,000 ಹುದ್ದೆಗಳು ಖಾಲಿ ಇರುತ್ತೆ ಗೈಸ್, ಆ್ಯಂಡ್ ಟೋಟಲ್ 250,000 ಹುದ್ದೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇದ್ದು ರಿಕ್ರೂಟ್ಮೆಂಟ್ ಇನ್ನೂ ನಡೀಬೇಕಾಗಿದೆ. ಫೈನ್. ಸೊ ಇದು ಮಂಜೂರಾದ ಹುದ್ದೆಗಳಲ್ಲೇ ಖಾಲಿ ಇರುವಂಥ ಒಂದು ಹುದ್ದೆಗಳು, ಇನ್ನೂ ಹೊಸ ಮಂಜೂರಾತಿ ಮಾಡಬೇಕಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಕತೆಯಿಂದ. ರೈಟ್. ಸೊ ಇದಿಷ್ಟಾಗಿತ್ತು ಯಾವ ರೀತಿ ಹುದ್ದೆಗಳು ಖಾಲಿ ಇದೆ ಅಂತ, ಇದನ್ನು ಕೂಡ ಮುಖ್ಯಮಂತ್ರಿಯವರಿಗೆ ಹೇಳಿದ್ದಾರೆ. ತುಂಬ ಒಳ್ಳೆಯ ಕೆಲಸ ಆಗಿದೆ, ಇದರಿಂದ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಈ ಒಂದು ವೇತನ ಶ್ರೇಣಿಯನ್ನು ಜಾರಿಗೆ ತರುವುದರಲ್ಲಿ. ನೆಕ್ಸ್ಟ್, ರಾಜ್ಯದಲ್ಲಿ ಹಾಲಿ ಖಾಲಿ ಇರುವ ಹುದ್ದೆಗಳಿಂದ ಸರ್ಕಾರಕ್ಕೆ ಆಗುತ್ತಿರುವ ಆರ್ಥಿಕ ಉಳಿತಾಯದ ವಿವರ. ಸೊ ಎಷ್ಟು ಉಳಿತಾಯ ಆಗುತ್ತಿದೆ ಕರ್ನಾಟಕ ರಾಜ್ಯಕ್ಕೆ ಈ ಒಂದು ಹುದ್ದೆಗಳು ಖಾಲಿ ಇರೋದ್ರಿಂದ. ಸೊ ಏನಲ್ಲಿ ನೀವು ನೋಡ್ತಿದ್ದೀರಾ ಸುಮಾರು, ಓಕೆ, ಸೊ ನೀವು ಜಸ್ಟ್ ನೋಡ್ಕೊಳ್ಳಿ ಗೈಸ್, ಫಿಗರ್ಸ್ ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಆ್ಯಟ್ ದ ಎಂಡ್ ನಾವು ಹೇಳ್ಬೋದು ಎಲ್ಲ ಎ ಬಿ ಸಿ ಮತ್ತು ಡಿ ಎಲ್ಲವೂ ಆ್ಯಡ್ ಮಾಡಿದ್ರೆ 8,531 ಕೋಟಿ ಇಷ್ಟು ಹಣ ಉಳಿತಿದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪ್ರತಿ ವರ್ಷ, ಏನಕ್ಕಂದರೆ ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡಿರೋದಿಲ್ಲ. ಫೈನ್. ಸೊ ಇದಾದಮೇಲೆ ನೆಕ್ಸ್ಟ್ ಅವರು ಬರೀತಾರೆ, ಕೇಂದ್ರ ಸರ್ಕಾರಿ ನೌಕರರ ಮಾದರಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಮತ್ತು ಭತ್ಯೆಗಳನ್ನು ಹೆಚ್ಚಿಸಿದಲ್ಲಿ ಉಂಟಾಗುವ ಆರ್ಥಿಕ ವೆಚ್ಚ ಈ ಕೆಳಕಂಡಂತಿದೆ. ಸೊ ಬೇಸಿಕಲಿ 7th ಪೇ ಸ್ಕೇಲ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಯಾವ ರೀತಿ ಆರ್ಥಿಕದ ಒಂದು ಹೆಚ್ಚಿನ ಆರ್ಥಿಕತೆಯನ್ನು ಇಲ್ಲಿ ಕೊಡಬೇಕಾಗುತ್ತೆ ಕರ್ನಾಟಕ ರಾಜ್ಯ ಸರ್ಕಾರ ಅಂತ ಕೊಟ್ಟಿದ್ದಾರೆ. ಸೊ ಸರ್ಕಾರಿ ನೌಕರರ ಸಂಖ್ಯೆ 520,000, ಕೇಂದ್ರ ಸರ್ಕಾರಿ ನೌಕರರ ಮಾದರಿಯಲ್ಲಿ ಜಾರಿಯಾದಲ್ಲಿ ಆಗುವ ವೆಚ್ಚ, ಸೊ ಮಾಸಿಕ ಅಂದಾಜು ವೆಚ್ಚ 3,368, ಇದೆಲ್ಲ ಕೋಟಿಗಳಲ್ಲಿದೆ. ಆ್ಯಂಡ್ ವಾರ್ಷಿಕ ಅಂದಾಜು ವೆಚ್ಚ 40. ಅದಾದಮೇಲೆ ಹಾಲಿ ರಾಜ್ಯ ಸರ್ಕಾರಿ ನೌಕರರು ಪಡೆಯುತ್ತಿರುವ ವೇತನ ಮತ್ತು ಭತ್ಯೆಗಳು, ಮಾಸಿಕ ಅಂದಾಜು 2,480, ವಾರ್ಷಿಕ ಅಂದಾಜು 29,760. ಆ್ಯಂಡ್ ವ್ಯತ್ಯಾಸ ಎಷ್ಟು ಬರುತ್ತೆ ಗೈಸ್, ಮಾಸಿಕವಾಗಿ ನೀವು ಕಂಪೇರ್ ಮಾಡಿದ್ರೆ 888 ಕೋಟಿ ಬರುತ್ತೆ, ವಾರ್ಷಿಕವಾಗಿ ಕಂಪೇರ್ ಮಾಡಿದ್ರೆ 10,000 ಕೋಟಿ ಬರುತ್ತೆ. ಸೊ ಇದು 10,656 ಕೋಟಿ ಟೋಟಲಾಗಿ ಈ ಒಂದು ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಇಷ್ಟು ಜಾಸ್ತಿ ಹಣ ಕೊಡಬೇಕಾಗುತ್ತೆ. ಬಟ್ ಅಷ್ಟು ಕೊಡೋ ಅವಶ್ಯಕತೆ ಇಲ್ಲ ಗೈಸ್, ಏನಕ್ಕಂದರೆ ಆಲ್ರೆಡಿ 250,000 ಪೋಸ್ಟ್ಗಳು ಖಾಲಿ ಇದೆ. ಸೊ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ. ಸೊ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ವೇತನದ ವ್ಯತ್ಯಾಸ, ಶೇಕಡಾವಾರು ವ್ಯತ್ಯಾಸ ಇಷ್ಟು ಬರುತ್ತೆ, 10.24%, 15.96% ಆ್ಯಂಡ್ 27.48. ಫೈನ್. ಸೊ ಇದಿಷ್ಟು ಆದಮೇಲೆ ನೆಕ್ಸ್ಟ್, ಕೇಂದ್ರ ಮಾದರಿ ವೇತನ ಮತ್ತು ಭತ್ಯೆಗಳನ್ನು ಜಾರಿಗೊಳಿಸಲು ಪೂರಕವಾದ ಅಂಶಗಳು ಕೊಟ್ಟಿದ್ದಾರೆ. ಸೊ 10,656 ಕೋಟಿ ಹೆಚ್ಚುವರಿಯಾಗಿ ವೆಚ್ಚವಾಗಲಿದ್ದು, ಖಾಲಿ ಇರುವ ಹುದ್ದೆಗಳಿಂದ ಸರ್ಕಾರಕ್ಕೆ 8,531 ಕೋಟಿ ಆಲ್ರೆಡಿ ಉಳಿತಿದೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಗೈಸ್. ಸೊ 7th ಪೇ ಸ್ಕೇಲ್ನ ಇಂಪ್ಲಿಮೆಂಟ್ ಮಾಡಿದ್ರೆ 10,000 ಕೋಟಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಕರ್ನಾಟಕ ರಾಜ್ಯ ಸರ್ಕಾರ. ಬಟ್ ಒಂದು ಪಾಯಿಂಟ್ ಏನಿದೆ, ಆಲ್ರೆಡಿ 250,000 ಹುದ್ದೆಗಳು ಖಾಲಿ ಇರೋದ್ರಿಂದ 8,531 ಕೋಟಿ ಉಳಿತಾಯವಾಗುತ್ತಿದೆ. ಸೊ ಇದರ ಡಿಫ್ರೆನ್ಸ್ ತೆಗೆದ್ರೆ ಓನ್ಲಿ 2,125 ಕೋಟಿ ಮಾತ್ರ ಹೆಚ್ಚುವರಿಯಾಗಿ ಇಲ್ಲಿ ಕೊಡಬೇಕಾಗುತ್ತೆ ಕರ್ನಾಟಕ ರಾಜ್ಯ ಸರ್ಕಾರ. ಓಕೆ. ಸೊ ಇದಿಷ್ಟೇ ಹೊರೆ ಅಂತ ಹೇಳ್ಬೋದು, 2,125 ಕೋಟಿ ಅದು ಜಾಸ್ತಿ ಅಲ್ಲ ಗೈಸ್. ಕರ್ನಾಟಕ ರಾಜ್ಯ ಅಂದರೆ ಆಲ್ರೆಡಿ 25 ರಾಜ್ಯಗಳಲ್ಲಿದೆ. ಸೊ ಇದು ಕೊಡಲೇಬೇಕು. ಫೈನ್. ಸೊ ಅದಾದಮೇಲೆ ರಾಷ್ಟ್ರದ ಜಿ ಡಿ ಪಿ ಅವಲೋಕಿಸಿದರೆ, ಓಕೆ, ಸೊ ನಮ್ಮ ರಾಜ್ಯ ರಾಷ್ಟ್ರದಲ್ಲೇ 6ನೇ ಸ್ಥಾನದಲ್ಲಿ ಬರುತ್ತೆ. ಅಂದರೆ ಎಲ್ಲ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ 6ನೇ ಸ್ಥಾನದಲ್ಲಿ ನಮ್ಮ ಒಂದು ರಾಜ್ಯ ಬೆಳೀತಿದೆ ಅಂತ ಜಿ ಡಿ ಪಿ ಒಂದು ಮಾದರಿಯಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ. ರಾಷ್ಟ್ರದಲ್ಲಿರುವ ಒಟ್ಟು 28 ರಾಜ್ಯಗಳಲ್ಲಿ ಈಗಾಗಲೇ 25 ರಾಜ್ಯಗಳಲ್ಲಿ ಕೇಂದ್ರ ಮಾದರಿಯ ವೇತನ ಪದ್ಧತಿ ಜಾರಿಯಲ್ಲಿದೆ. ಸೊ ಎಲ್ಲ ರಾಜ್ಯಗಳಲ್ಲಿ, ನಮ್ಮ ರೈಲ್ವೆ ರಾಜ್ಯಗಳಾದ ಮಹಾರಾಷ್ಟ್ರದಲ್ಲಿದೆ, ತೆಲಂಗಾಣದಲ್ಲಿ ಕೂಡ. ಸೊ ಎಲ್ಲ ಕಡೆ ಆಲ್ರೆಡಿ 7th ಪೇ ಸ್ಕೇಲ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ 25 ರಾಜ್ಯಗಳು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದೆ. ಫೈನ್. ಸೊ ಇನ್ನು ಉಳಿದಿರೋದು 3 ರಾಜ್ಯಗಳು. ಸೊ ಅದರಲ್ಲಿ ನಮ್ಮ ಕರ್ನಾಟಕ ಕೂಡ ಒಂದು ಆಗಿದೆ. ಫೈನ್. ಸೊ ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬರೀತಾರೆ ಇಲ್ಲಿ, ನೆರೆಯ ತೆಲಂಗಾಣ ರಾಜ್ಯವು ಇತ್ತೀಚೆಗಷ್ಟೇ ಹೊಸ ರಾಜ್ಯವಾಗಿ ರಚನೆಯಾಗಿದ್ದರೂ ಸಹ ತನ್ನ ನೌಕರರಿಗೆ ಕೇಂದ್ರ ಸರ್ಕಾರಿ ನೌಕರರ ಮಾದರಿಯ ವೇತನ ಭತ್ಯೆಗಳನ್ನು ಮಂಜೂರು ಮಾಡಿರುತ್ತೆ. ಸೊ ಹಾಗೂ ನಿವೃತ್ತಿ ವಯಸ್ಸನ್ನು ಕೂಡ 62ಕ್ಕೆ ಏರಿಕೆ ಮಾಡಿದ್ದಾರೆ. ಅಂದರೆ ಒಂದು ಹೊಸದಾಗಿ ರಚನೆಯಾಗಿರುವಂಥ ರಾಜ್ಯ ಕೂಡ 7ನೇ ಪೇ ಸ್ಕೇಲ್ ಕೊಡಬೇಕಾದರೆ ಸದಾ ಹಿಂದಿನ ಕಾಲದಿಂದಲೂ ಬಂದಿರುವಂಥ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀವು ಕೊಡಬೇಕು ಅಂತ ಈ ರೀತಿಯಾಗಿ ಒಂದು ಪ್ರೆಷರ್ನ ಇಲ್ಲಿ ಹಾಕ್ತಿದ್ದಾರೆ ಮುಖ್ಯಮಂತ್ರಿಗಳ ಮೇಲೆ. ಸೊ ಇಟ್ಸ್ ಅ ಗುಡ್ ಪಾಯಿಂಟ್ ಗೈಸ್. ಫೈನ್. ಸೊ ಅದಾದಮೇಲೆ ಬರೀತಾರೆ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಅದಾದಮೇಲೆ ಸರ್ಕಾರಕ್ಕೆ ಹೆಚ್ಚಿನ ಆರ್ಥಿಕ ಹೊರೆಯಾಗುವುದಿಲ್ಲವೆಂಬ ಅಂಶವನ್ನು ಸಂಘವು ಪ್ರತಿಪಾದಿಸುತ್ತದೆ. ಅಂದರೆ ಈ ಎಲ್ಲ ಅಂಕಿಅಂಶಗಳನ್ನು ನೋಡಿದರೆ 2,100 ಕೋಟಿ ಅಷ್ಟೇ ಬೊಕ್ಕಸಕ್ಕೆ ಹೊರೆಯಾಗ್ಬೋದು, ಅದು ಜಾಸ್ತಿ ಅಲ್ಲ ಗೈಸ್. ಏನಕ್ಕಂದರೆ ನಮ್ಮ ಜನಸಂಖ್ಯೆ 606 ಕೋಟಿ ಜನಸಂಖ್ಯೆ ಇದೆ. ಸೊ ಇದರಿಂದ ಇದು ಹೊರೆಯಾಗಲ್ಲ ಅಂತ ಒಂದು ಸಂಘದ ವತಿಯಿಂದ ಇವರು ಲೆಟರ್ನಲ್ಲಿ ಹೇಳಿದ್ದಾರೆ. ಸೊ ಜನಪ್ರಿಯ ಮುಖ್ಯಮಂತ್ರಿಗಳಾದ ತಾವು ಈ ಒಂದು ವೇತನ ಶ್ರೇಣಿಯನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ
ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಅದಾದಮೇಲೆ ಒಂದಿಷ್ಟು ಅಂಕಿಅಂಶಗಳು ಕೊಟ್ಟಿದ್ದಾರೆ ಗೈಸ್, ಜಸ್ಟ್ ನೀವು ನೋಡ್ಬೋದು. ಈ ಒಂದು PDFನ ಕೂಡ ನಮ್ಮ ಒಂದು ಚಾನಲಲ್ಲಿ ಬಿಡ್ತೀವಿ, ಲೈಕ್ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು. ಸೊ ನೀವು ಜಾಯ್ನ್ ಆಗಿ ಗೈಸ್ ಅಲ್ಲಿ ಸಿಗುತ್ತೆ ನಿಮಗೆ, ಕಂಪ್ಲೀಟಾಗಿ ಇನ್ನೊಂದು ಸತಿ ನೀವು ಓದ್ಕೊಳ್ಬೋದು. ನಾನು ಜಸ್ಟ್ ಹೈಲೈಟ್ಸ್ನ ಹೇಳ್ತಾ ಹೋಗಿದ್ದೀನಿ. ಸೊ ಕೇಂದ್ರ ಸರ್ಕಾರಿ ನೌಕರರ ಮಾದರಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಮತ್ತು ಭತ್ಯೆಗಳನ್ನು ಹೆಚ್ಚಿಸಿದಲ್ಲಿ ಉಂಟಾಗುವ ಆರ್ಥಿಕ ವೆಚ್ಚ ಈ ಕೆಳಗಂಡಿದೆ. ಸೊ ಯಾವ ರೀತಿ ಬರುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ, ಇಲ್ಲಿ ಕಂಪ್ಯಾರಿಸನ್ ನೋಡಿ, ಡಿಫ್ರೆನ್ಸ್ ಎಷ್ಟು ಬರುತ್ತೆ. ಈ ಒಂದು ಕೇಸರಿ ಕಲರ್ ಕಾಲಮಲ್ಲಿ ಕೊಟ್ಟಿದ್ದಾರೆ 2415 ಕೋಟಿ. ಸೊ ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ, ಬೇಸಿಕ್ ಪೇ ಇಷ್ಟಿರುತ್ತೆ, ಅದಾದಮೇಲೆ ಇನ್ಕ್ರೀಸ್ ಆದರೆ ಎಷ್ಟಾಗುತ್ತೆ ಅಂತ. ಫೈನ್, ಸೊ ಇದಿಷ್ಟಾಗಿತ್ತು ಕಂಪ್ಲೀಟ್ ಇನ್ಫಾರ್ಮೇಷನ್ ಗೈಸ್. ಆ್ಯಂಡ್ ಇದೇ ರೀತಿ ಎಲ್ಲ ಜಾಬ್ಸ್ಗಳಿಗೂ ಕೊಟ್ಟಿದ್ದಾರೆ, ಬೇಸಿಕ್ ಪೇ, ಎಲ್ಲ ಬೇಸಿಕ್ ಪೇಗಳಿಗೆ ಈ ಒಂದು ಕಾಲಮ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಅಂತ ಕೊಟ್ಟಿದ್ದಾರೆ, ಪರ್ ಮಂತ್ 888 ಕೋಟಿ, ಅಂದರೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಪರ್ ಇಯರ್ 10,659 ಕೋಟಿ. ಸೊ ಅದೇ ಕ್ಯಾಲ್ಕುಲೇಷನ್ನ ಮತ್ತೆ ಇಲ್ಲಿ ಪೇ ವೈಸ್ ಇಲ್ಲಿ ಮಾಡಿದ್ದಾರೆ ಗೈಸ್. ಸೊ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ CS ಷಡಾಕ್ಷರಿ ಅವರು, ರಾಷ್ಟ್ರಾಧ್ಯಕ್ಷರು, ಕರ್ನಾಟಕ ರಾಜ್ಯ ನೌಕರರ ಸಂಘ. ಸೊ ಅವರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಗೈಸ್. ಆ್ಯಂಡ್ ಇದು ಇಂಪ್ಲಿಮೆಂಟ್ ಆದರೆ ಖಂಡಿತವಾಗೂ ಎಲ್ಲ ಒಂದು ಕರ್ನಾಟಕದ ರಾಜ್ಯ ನೌಕರರಿಗೆ ಬೇಸಿಕ್ ಪೇ ಇನ್ಕ್ರೀಸ್ ಆಗುತ್ತೆ ಗೈಸ್. ಆ್ಯಂಡ್ ಆಲ್ಮೋಸ್ಟ್ 30-40% ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಅದು ನೋಡಬೇಕು ಇನ್ನು ಯಾವ ರೀತಿ ನೆಗೋಷಿಯೇಷನ್ ಮಾಡ್ತಾರೆ ಅಂತ. ಬಟ್ ಯೆಸ್, ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಕರ್ನಾಟಕದಲ್ಲಿರುವಂಥ ಎಲ್ಲ ರಾಜ್ಯ ನೌಕರರಿಗೆ. ಸೊ ಇದಿಷ್ಟಾಗಿತ್ತು ಇನ್ಫಾರ್ಮೇಷನ್ ರಿಗಾರ್ಡಿಂಗ್ 7ನೇ ಪೇ ಸ್ಕೇಲ್ ಗೈಸ್. ಆ್ಯಂಡ್ ವೀಡಿಯೋ ಒಳಗೆ ನೆನೆಸಿದರೆ ಖಂಡಿತವಾಗೂ ಲೈಕ್ ಮಾಡಿ ಆ್ಯಂಡ್ ಇದನ್ನು ಶೇರ್ ಮಾಡಿ ಗೈಸ್, ಆದಷ್ಟು ಜನರಿಗೆ ಈ ಒಂದು ವೀಡಿಯೋನ ತಲುಪಿಸಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಮತ್ತೆ ಇದೇ ಥರ ಅಂತ ಅಪ್ಡೇಟ್ಸ್ ಬರುತ್ತೆ, ನಾನು ಮತ್ತೆ ಬರ್ತೀನಿ ಗೈಸ್. ಸೊ ವೀಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.